ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತು ನಿಮಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ಹೇಳ್ತೀನಿ ನೀವು ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ತರ ಗ್ಲೋಯಿಂಗ್ ಅನ್ನು ನಿಮ್ಮ ಸ್ಕಿನ್ ಅಲ್ಲಿ ಅದು ಫ್ರೆಂಡ್ಸ್ ಇಮ್ಮಿಡಿಯೇಟಾಗಿ ಆಗಿ ನಿಮ್ಮ ಮುಖದಲ್ಲಿ ಗ್ಲೋಯಿಂಗ್ ಬರುತ್ತೆ ಕಪ್ಪು ಕಲೆ ಇದ್ರೆ ಡಲ್ ಸ್ಕಿನ್ ಇದ್ರೂ ಕೂಡ ಮಾಯ ಆಗುತ್ತೆ ಮುಖದಲ್ಲಿ ಸುಕ್ಕೆಲ್ಲ ಕಡಿಮೆ ಆಗಿ ಸ್ಕಿನ್ ಟೈಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ಒಂದು ಒಳ್ಳೆ ಗ್ಲೋಯಿಂಗ್ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಫಂಕ್ಷನ್ ಇರಲಿ ಪಾರ್ಟಿ ಇರಲಿ ಹಬ್ಬಗಳಿರಲಿ ಇಮಿಡಿಯೇಟ್ ಆಗಿ ನೀವು ತಯಾರಾಗಬೇಕು ನಿಮ್ಮ ಮುಖದಲ್ಲಿರುವಂಥ ಡಲ್ನೆಸ್ ಕಪ್ಪು ಕಲೆಗಳು ಮಾಯ ಆಗಬೇಕು ಅಂತ ಅಂದರೆ ಈ ಫೇಸ್ ಪ್ಯಾಕ್ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಸನ್ ಟ್ಯಾನ್ ಪಿಗ್ಮಿಟೇಷನ್ ಮತ್ತು ಪಿಂಪಲ್ ಮಾರ್ಕ್ಸ್ ಇದ್ದರೆ ಆಯ್ಲಿ ಫೇಸ್ ಇದ್ದರೂ ಕೂಡ ವಿಪರೀತವಾದಂಥ ಓಪನ್ ಪೋರ್ಸ್ ಆಗಿ ಅನಿವನ್ ಒಂದು ಸ್ಕಿನ್ ಆಗಿ ಡಸ್ಟ್ ಇದ್ದರೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ರಿಮೂವ್ ಆಗುತ್ತೆ ನಿಮ್ಮ ಮುಖ ಶೈನಿಂಗ್ ಆಗುತ್ತೆ ಗ್ಲೋಯಿಂಗ್ ಆಗುತ್ತೆ ಒಂದು ವೇಳೆ ನಿಮ್ಮ ಫೇಸ್ ಸ್ಯಾಕಿಂಗ್ ಆಗಿದ್ರು ಕೂಡ ಟೈಟ್ ಆಗುತ್ತೆ ಹಾಗಾದರೆ ತಡ ಮಾಡದೆ ಈ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನೆಲನ್ನ ನೋಡ್ತಿದ್ರೋ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಫಸ್ಟು ಅರ್ಶಿನ ಪುಡಿಯನ್ನು ತಗೊಳ್ಳೋಣ ಅರಿಶಿನ ಪುಡಿ ಅಂತೂ ಗೊತ್ತೇ ಇದೆ ಎಲ್ಲ ಫಂಕ್ಷನ್ಗಳಲ್ಲೂ ಯಾವುದೇ ಹಬ್ಬ ಬಂದರೂ ಕೂಡ ಮುಖಕ್ಕೆ ನಾವು ಒಂದೊಳ್ಳೆ ಗ್ಲೋಯಿಂಗ್ ಬರಬೇಕು ಅಂತ ಅಂದರೆ ಒಂದು ಕಳೆ ಬರಬೇಕು ಅಂದರೆ ಅರಿಶಿನ ಪುಡಿಯನ್ನು ನಾವು ಬಳಸ್ತೀವಲ್ವಾ ಹಾಗೆ ಅರ್ಶನ ಪುಡಿ ನಮ್ಮ ಮುಖದಲ್ಲಿ ಒಂದು ಗ್ಲೋಯಿಂಗನ್ನು ಶೈನಿಂಗನ್ನು ಕೊಡುತ್ತೆ ಯಾಕಂದರೆ ಈ ಅರ್ಶಿನ ಪುಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಕಾಂಪೊನೆಂಟ್ಸ್ ಇದೆ ಹಾಗಾಗಿ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಲೈಟಾಗಿ ಮಾಡುವಂತಹ ಅಂದರೆ ಒಂದು ರೀತಿಯ ಒಂದು ಕಲರನ್ನು ಕೊಡುವಂಥ ಗುಣ ಈ ಅರಿಶಿನ ಪುಡಿಗಿದೆ ಯಾರಾದರೂ ಸ್ವಲ್ಪ ಡಲ್ ಸ್ಕಿನ್ ಇರುತ್ತೆ ಅಂಥವರು ಈ ಅರ್ಶಿನ ಪುಡಿಯನ್ನು ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮುಖದಲ್ಲಿ ಒಂದು ಚಾರ್ಮ್ ಬರುತ್ತೆ ಅಂತ ಹೇಳಿ ಈ ಅರ್ಶಿನ ಪುಡಿಯನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡಿದಾಗ ಈ ಅಶ್ನ ಪುಡಿಯಲ್ಲಿರುವಂತಹ ಕರ್ಕ್ಯುಮೆನ್ ಎನ್ನುವ ಅಂಶ ನಮ್ಮ ಸ್ಕಿನ್ನಲ್ಲಿ ಎಕ್ಸೆಸ್ ಆದಂತಹ ಮೆಲನಿನ್ ಪ್ರೊಡಕ್ಷನ್ ರೆಡ್ಯೂಸ್ ಮಾಡುತ್ತೆ ಅಂದರೆ ಕಡಿಮೆ ಮಾಡುತ್ತೆ ಅದಲ್ಲದೆ ಈ ಅರಿಶಿನ ಪುಡಿ ನಮ್ಮ ಸ್ಕಿನ್ ಅನ್ನ ನರಿಷ್ ಮಾಡೋದ್ರ ಜೊತೆಗೆ ಡೀಪ್ ಆಗಿ ಹೈಡ್ರೇಟ್ ಮಾಡುತ್ತೆ ಅದರಲ್ಲೂ ಯಾರಿಗೆ ಹೈಪರ್ ಪಿಗ್ಮೆಂಟೇಷನ್ ಇರುತ್ತೆ ಅಂಥವರಿಗೆ ಅದ್ರ ಜೊತೆಗೆ ಆ್ಯಕ್ನಿ ಪ್ರಾಬ್ಲಮ್ ಇರುತ್ತೆ ಅಂಥವರಿಗೆ ಸ್ಕಿನ್ನಲ್ಲಿರುವ ಎಂತಹ ಸಮಸ್ಯೆ ಇದ್ದರೂ ಕಡಿಮೆ ಮಾಡಿಬಿಟ್ಟು ಸ್ಕಿನ್ನನ್ನು ಬ್ರೈಟನ್ ಅಪ್ ಮಾಡುತ್ತೆ ಹಾಗಾಗಿ ಅರ್ಶನ ಪುಡಿ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಒಂದು ಸ್ಪೂನಷ್ಟು ಅರ್ಶಿನ ಪುಡಿಯನ್ನು ತಗೊಳ್ತಾ ಇದ್ದೀನಿ ನೋಡಿ ಇವಾಗ ನಾವಿದಕ್ಕೆ ಶ್ಯಾಂಪೂನ ಉಪಯೋಗಿಸೋಣ ನಿಮ್ಮ ಮನೇಲಿ ಯಾವ ಶಾಂಪೂನ ಯೂಸ್ ಮಾಡ್ತೀರೋ ಅದನ್ನೇ ಬಳಸ್ಬೋದು ಬಟ್ ಬ್ಲ್ಯಾಕ್ ಇರಬಾರ್ದು ಈ ಥರ ವೈಟ್ ಕಲರು ಬರುತ್ತೆ ಮತ್ತು ಈ ಥರ ಬ್ಲೂ ಕಲರಿಂದಾದರೂ ಪರವಾಗಿಲ್ಲ ಇಲ್ಲಿ ನಾನು ಒಂದು ಪ್ಯಾಕಷ್ಟು ಶಾಂಪೂನ ಅರಿಶಿನ ಪುಡಿಗೆ ಇದ್ದೀನಿ ನೋಡಿ ಇವಾಗ ನೀವು ಅಂದ್ಕೊಳ್ಬೋದು ಅಯ್ಯೋ ಶ್ಯಾಂಪೂ ಹಾಕಿದರೆ ಸ್ಕಿನ್ನು ಏನಾಗ್ಬೇಡ ನಮ್ಮ ಫೇಸಲ್ಲಿರೋ ಸ್ಕಿನ್ನು ಅದು ಫೇಸಿಗೆ ನಾವು ಅಪ್ಲೈ ಮಾಡಬೇಕಲ್ಲ ಅಂಥೇಳಿ ಆದರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರ್ಬೋದಲ್ವ ನಾವು ತಲೆ ಸ್ನಾನ ಮಾಡಬೇಕಾದ್ರೆ ಈ ಶಾಂಪೂನೇ ಬಳಸ್ತೀವಿ ಇದು ಕೂಡ ನಮ್ಮ ಮುಖದ ಮೇಲೆ ನಮ್ಮ ಇಡೀ ದೇಹದ ಮೇಲೆ ಬೀಳತ್ತಲ್ವ ಆವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದೇ ರೀತಿ ನಮ್ಮ ಫೇಸಿಗೆ ಶ್ಯಾಂಪೂವನ್ನು ಬಳಸಿದಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾವಾಗ ನಾವು ಶ್ಯಾಂಪೂ ಬಳಸಿ ಹೇರ್ ವಾಶ್ ಮಾಡ್ಕೊಳ್ತೀವಲ್ಲ ಆವಾಗ ನಮ್ಮ ಫೇಸ್ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಶಾಂಪು ನಮ್ಮ ಮುಖವನ್ನು ಶೈನಿಂಗ್ ಮಾಡಲಿಕ್ಕೆ ಗ್ಲೋಯಿಂಗ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವಂತೂ ಹೆದರೋ ಅವಶ್ಯಕತೆಯೇ ಇಲ್ಲ ಇದನ್ನು ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ನಾವು ಇದಕ್ಕೆ ಚೂರು ಕೋಲ್ಗೇಟ್ ಪೇಸ್ಟನ್ನು ಆ್ಯಡ್ ಮಾಡೋಣ ಕೋಲ್ಗೇಟ್ ಪೇಸ್ಟು ಕೂಡ ನಾವು ಹಲ್ಲನ್ನು ಬ್ರಷ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ ನೋಡಿ ಇಷ್ಟಾದರೆ ಸಾಕು ಆದರೆ ನಾವು ಔಷಧಿನ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವೋ ಅದೇ ರೀತಿ ಇಷ್ಟು ಪ್ರಮಾಣದಲ್ಲಾದರೆ ಸಾಕಾಗತ್ತೆ ನೋಡಿ ಇವಾಗ ಈ ಮೂರು ಪದಾರ್ಥಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ತುಂಬ ದಿನದಿಂದ ನಮ್ಮ ಮುಖದಲ್ಲಿ ಡಸ್ಟ್ ಇದ್ದರೆ ಯಾವುದೇ ರೀತಿಯ ಮಾರ್ಕ್ಗಳಿದ್ದರೆ ಒಂಥರ ಇನ್ಫೆಕ್ಷನ್ ಆಗಿ ಕೆಲವೊಂದು ಕಪ್ಪು ಚುಕ್ಕೆಗಳಿದ್ದರೂ ಕೂಡ ಅದನ್ನು ರಿಮೂವ್ ಮಾಡುತ್ತೆ ಡಲ್ ಸ್ಕಿನ್ ಇದ್ದರೆ ರಿಂಕಲ್ಸ್ ಆಗಿದ್ರೆ ಮುಖದಲ್ಲಿ ಮುಖ ಜೋತ್ ಬಿದ್ದಿದ್ರು ಕೂಡ ಅದನ್ನು ರಿಪೇರ್ ಮಾಡುವಂತಹ ಕೆಲಸ ಈ ಪೇಸ್ಟಿಗಿದೆ ಇವಾಗ ಈ ಮೂರು ಪದಾರ್ಥಗಳನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೀವು ಅಂದ್ಕೊಳ್ಬೋದು ಇದೆಲ್ಲ ಕೆಮಿಕಲ್ ಯುಕ್ತ ಪದಾರ್ಥ ಅಂಥೇಳಿ ಬಟ್ ಇವನ್ನೆಲ್ಲ ನಾವು ಡೈಲಿ ಮನೆಯಲ್ಲಿ ಬಳಸ್ತೀವಿ ಇವಾಗ ನೀವು ಬ್ಯೂಟಿ ಪಾರ್ಲರಿಗೆ ಹೋದ್ರೆ ಅಂದರೆ ಅಲ್ಲಿ ಇದಕ್ಕಿಂತ ಸ್ಟ್ರಾಂಗ್ ಆದಂಥ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನು ಬಳಸುವಂಥ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಬಳಸಿದಂಥ ಪದಾರ್ಥಗಳು ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳೇ ಆಗಿವೆ ಇವಾಗ ನೋಡಿ ನನ್ನ ಹ್ಯಾಂಡಿಗೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ನಿಮ್ಮ ಹ್ಯಾಂಡಿಗೆ ಅಪ್ಲೈ ಮಾಡ್ಬೋದು ಇದನ್ನು ನೀವು ನೆಕ್ಕಿಗೆ ಅಪ್ಲೈ ಮಾಡ್ಬೋದು ಬೆನ್ನಿಗೂ ಕೂಡ ಅಪ್ಲೈ ಮಾಡ್ಬೋದು ಈ ರೀತಿ ಅಪ್ಲೈ ಮೇಲೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕು ಒಂದು ತರ್ಟಿ ಅಷ್ಟು ನೀವು ಮಸಾಜ್ ಮಾಡಿದರೆ ಸಾಕು ಆಮೇಲೆ ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಟ್ಟು ತಣ್ಣೀರಿನಿಂದ ನಿಮ್ಮ ಹ್ಯಾಂಡನ್ನು ವಾಶ್ ಮಾಡ್ಕೊಂಡು ಬನ್ನಿ ನೋಡಿ ಇವಾಗ ಗೊತ್ತಾಗ್ತಿದೆಯಲ್ಲ ಎಷ್ಟು ಚೆನ್ನಾಗೆ ಶೈನಿಂಗ್ ಬಂದಿದೆ ವೈಟ್ ಆಗಿದೆ ಅಂತ ಹೇಳಿ ಇವಾಗ ಈ ಫೇಸ್ ಪ್ಯಾಕನ್ನೇ ನನ್ನ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಈ ಪ್ಯಾಕನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟು ನಿಮ್ಮ ಫೇಸನ್ನು ನೀಟಾಗಿ ನೀರಿನಿಂದ ತೊಳ್ಕೊಬರಬೇಕು ಆಮೇಲೆ ನೀಟಾಗಿ ಈ ರೀತಿ ನಿಮ್ಮ ಇಡೀ ಮುಖಕ್ಕೂ ಇದನ್ನು ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಇವತ್ತು ನಿಮಗೆ ಸಾರಿ ಇದ್ದೀನಿ ಯಾಕಂದರೆ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಇವಾಗ ನೋಡಿ ಇಡೀ ಫೇಸಿಗೂ ನೀವು ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಇದನ್ನು ಇಮಿಡಿಯೇಟಾಗಿ ನೀವು ತಯಾರಿ ಮಾಡ್ಕೊಳ್ಬೋದು ಯಾವುದೇ ಫಂಕ್ಷನ್ಸ್ ಇರಲಿ ಪಾರ್ಟಿ ಇರಲಿ ಇಮಿಡಿಯೇಟಾಗಿ ತಯಾರಿ ಮಾಡಿಕೊಂಡು ಐದು ನಿಮಿಷದಲ್ಲಿ ನಿಮ್ಮ ಮುಖವನ್ನು ಒಳ್ಳೆ ಗ್ಲೋಯಿಂಗಾಗಿ ಶೈನಿಂಗಾಗಿ ಮಾಡ್ಕೊಳ್ಬೋದು ನೆಕ್ಕಿ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ನಾನು ಬರೀ ಫೇಸಿಗಷ್ಟೇ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸಲ ಈ ಫೇಸ್ ಪ್ಯಾಕನ್ನು ಇಡೀ ಫೇಸಿಗೆ ಅಪ್ಲೈ ಮಾಡಿದ ಮೇಲೆ ನೋಡಿ ಈ ರೀತಿ ಲೈಟಾಗಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಯಾವುದೇ ಕೊಳೆ ಇದ್ರೂ ರಿಮೂವ್ ಆಗುತ್ತೆ ಓಪನ್ ಪೋರ್ಸ್ ಇದ್ದರೂ ಕೂಡ ಅದರಲ್ಲಿರುವಂಥ ಟಸ್ಟ್ ಕೂಡ ರಿಮೂವ್ ಆಗುತ್ತೆ ನೆಕ್ಸ್ಟು ಪಿಂಪಲ್ ಮಾರ್ಕ್ ಇದ್ರೂ ಕೂಡ ಅದು ಲೈಟ್ ಆಗುತ್ತೆ ಈ ಥರ ಲೈಟಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ ಇದರಿಂದ ಸ್ಕಿನ್ನಲ್ಲಿರುವಂಥ ರಿಂಕಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಶೈನಿಂಗ್ ಬರುತ್ತೆ ಇವಾಗ ನೋಡಿ ತರ್ಟಿ ಮಿನಿಟ್ಸ್ ಅಷ್ಟೇ ಅಂತ ನಾನು ಹೇಳಿದ್ದೀನಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ನೆಕ್ಸ್ಟು ಎರಡರಿಂದ ಮೂರು ನಿಮಿಷ ನಿಮ್ಮ ಮುಖದಲ್ಲಿ ಹಾಗೆ ಇರಲಿಕ್ಕೆ ಬಿಡಬೇಕು ಆಮೇಲೆ ತಣ್ಣೀರಿನಿಂದ ಫೇಸನ್ನು ವಾಶ್ ಮಾಡ್ಕೊಂಡು ಬರಬೇಕು ಇವಾಗ ನಾನು ನನ್ನ ಫೇಸನ್ನು ಮಸಾಜ್ ಮಾಡಿದಾಯಿತು ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣೀರಿನಿಂದ ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಿಮಗೆ ಗೊತ್ತಾಗ್ತಿದೆ ಡಿಫ್ರೆನ್ಸ್ ಎಷ್ಟಾಗಿದೆ ಹೇಳಿ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈ ಫೇಸ್ ಪ್ಯಾಕನ್ನು ನೀವು ಒಂದು ಸಲ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ವಾರದಲ್ಲಿ ಎರಡು ಸಲ ಈ ಫೇಸ್ ಪ್ಯಾಕನ್ನು ಹಾಕ್ಬೋದು ಡೈಲಿ ಮಾತ್ರ ಹಾಕೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಮ್ಮ ಫೇಸನ್ನು ಮನೇಲಿ ಆಗಿ ಗ್ಲೋಯಿಂಗಾಗಿ ಶೈನಿಂಗಾಗಿ ಮಾಡ್ಕೊಳ್ಬೋದು ಅಂತ ಇವಾಗ ನೀವು ಕಾಮೆಂಟ್ಸಲ್ಲಿ ಕೇಳ್ಬೋದು ಯಾವ ಸ್ಕಿನ್ನೋರು ಇದನ್ನು ಅಪ್ಲೈ ಮಾಡ್ಬೋದು ಅಂತೇಳಿ ಯಾವ ರೀತಿಯ ಸ್ಕಿನ್ ಇರೋರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಆದರೆ ಒಂದು ಪ್ಯಾಚ್ ಟೆಸ್ಟ್ ಮಾಡೋದು ಮಾತ್ರ ಮರಿಬೇಡಿ ಇವ್ರಿಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್